ಪಂಚಮಸಾಲಿ 2A ಮೀಸಲಾತಿ ಹೋರಾಟ ಹಿನ್ನೆಲೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸಲಾಗುತ್ತಿದೆ. ಈ ವೇಳೆ ಮಾತನಾಡಿದ ಪಂಚಮಸಾಲಿ ಸಮುದಾಯದ ಜಯಮೃತ್ಯುಂಜಯ ಸ್ವಾಮೀಜಿ, 3 ಗಂಟೆಯೊಳಗೆ ಮೀಸಲಾತಿ ನೀಡುವ ಬಗ್ಗೆ ಸಚಿವ ಸಂಪುಟ ಸಭೆ ಕರೆದು ನಿರ್ಧರಿಸಬೇಕು. ಇಲ್ಲದಿದ್ದರೆ ವಿಧಾನಸೌಧದವರೆಗೂ ಸಮಾವೇಶದ ಸ್ಥಳದಿಂದಲೇ ತೆರಳಿ ಅಮರಣಾಂತ ಉಪವಾಸ ನಡೆಸುವುದಾಗಿ ಹೇಳಿದ್ದು, ಸರ್ಕಾರಕ್ಕೆ 3 ಗಂಟೆಗಳವರೆಗೆ ಗಡುವು ನೀಡಿದ್ದಾರೆ. ನಾವು ಬಂದಿರೋದು ಮೀಸಲಾತಿ ಆದೇಶ ತೆಗೆದುಕೊಂಡು ಹೋಗಲು ಬಂದಿರೋದು, ಬರಿಗೈಯಲ್ಲಿ ವಾಪಸ್ ಹೋಗಲು ಅಲ್ಲ ಎಂದು ಸ್ವಾಮೀಜಿ ಎಚ್ಚರಿಸಿದ್ದಾರೆ. ಪಂಚಮಸಾಲಿ ಬೃಹತ್ ಸಮಾವೇಶಕ್ಕೆ ಜನಸಾಗರವೇ ಹರಿದು ಬಂದಿದೆ. ರಾಜಕೀಯ ಮುಖಂಡರು ಕೂಡ ಪಕ್ಷಾತೀತವಾಗಿ ಭಾಗಿಯಾಗಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಸಚಿವರಾದ ಮುರುಗೇಶ್ ನಿರಾಣಿ, ಸಿಸಿ ಪಾಟೀಲ್, ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಕಾಂಗ್ರೆಸ್ ಮುಖಂಡ ಹಾಗೂ ಪಂಚಮಸಾಲಿ ಸಮುದಾಯದ ರಾಷ್ಟೀಯ ಅಧ್ಯಕ್ಷ ವಿಜಯಾನಂದ್ ಕಾಶ್ಯಪ್ನವರ್ ಸೇರಿದಂತೆ ಹಲವು ರಾಜಕೀಯ ಮುಖಂಡರು ಭಾಗಿಯಾಗಿದ್ದಾರೆ. ಮಳೆಯ ನಡುವೆಯೂ ಜನರು ಸಮಾವೇಶದಲ್ಲಿ ಮುಖಂಡರ ಭಾಷಣವನ್ನು ಆಲಿಸುತ್ತಿದ್ದಾರೆ. ಕಾತುರದಿಂದ ಕಾಯ್ತಾ ಇರುವಂತ ಎಲ್ಲರೂ ಶಾಂತತೆಯನ್ನು ಕಾಪಾಡಿಕೊಳ್ಬೇಕು. ಇದೊಂದು ಮಗು ಕಳೆದುಕೊಂಡಿದ್ದೇವೆ, ಕಳೆದುಕೊಂಡು